ಪ್ರತಿ ಸೋಮವಾರ ಇಲ್ಲಿ ನಮ್ಮ ಸದಸ್ಯರಿಗೆ ಅನುಕೂಲ ಆಗಲಿ ಅಂತೇಳಿ ನಾನು ಬೋರ್ಡಿನ ಪರವಾಗಿ ಬಂದು ಇಲ್ಲಿರ್ತೇನೆ. ಬಹುಶಃ ಆ ಸಂದರ್ಭದಲ್ಲಿ ಅವರು ಏಕಾಏಕಿ ಸುಮಾರು ಒಂದು 5-6 ಜನ ಇಲ್ಲಿ ನಮ್ಮ ಗಾರ್ಡ್ ಇದ್ರೂ ಕೂಡ ಅವರ ಅನುಮತಿ ಇಲ್ಲದೇ ಕಚೇರಿ ಒಳಗೆ ಬಂದು ನಾನು ಮತ್ತು ಮ್ಯಾನೇಜರ್ ಕೂತ್ಕೊಂಡಿರ್ತೇವೆ, ಸಿಇಒ ರಜೆಯಲ್ಲಿರ್ತಾರೆ. ಬಹುಶಃ ಈ ಬಗ್ಗೆ ವಾಗ್ವಾದಗಳನ್ನಾಗಿ ಕಚೇರಿಯ ಎಲ್ಲ ಶಿಷ್ಟಾಚಾರಗಳನ್ನು ಅವರು ಮುರಿತಾರೆ. ಬಹುಶಃ ಆ ಪತ್ರವನ್ನು ಏನು ಹಿಂಬರವನ್ನು ತಗೊಂಡು ಬಂದು ಅಧ್ಯಕ್ಷರ ಮುಂದೆ ಇಟ್ಟುಕೊಂಡು ಕುರ್ಚಿಯಲ್ಲಿ ಕೂಡ ಒಂದು 2 ಕೂತ್ಕೊಂಡು ಉಳಿದ್ರು ಕೂಡ ಅಧ್ಯಕ್ಷರನ್ನು ಸುತ್ತುವರೆದು ಏಕವಚನದಿಂದ ಮಾತಾಡುವಂಥ ಒಂದು ವ್ಯವಸ್ಥೆಗಳಾಗ್ತದೆ. ಅಂದರೆ ಇಲ್ಲಿ 1250 ಕೋಟಿ ವ್ಯವಹಾರ ಇದೆ, 250 ಕೋಟಿ ಡೆಪಾಸಿಟ್ ಇದೆ, 200 ಕೋಟಿ ಸಾಲ ಇದೆ. ಬಹುಶಃ ಇಂಥ ಸಂಸ್ಥೆಗಳಲ್ಲಿ ಈ ರೀತಿ ಆದರೆ ಕಷ್ಟ ಅಂತ ಹೇಳೋ ದೃಷ್ಟಿಯಿಂದ ನಾವು ನಮ್ಮ ಸಿಬ್ಬಂದಿಗಳನ್ನ ಕರೆದು ಅವರನ್ನು ದಯಮಾಡಿ ಹೊರಗೆ ಕಳಿಸುವಂಥ ವ್ಯವಸ್ಥೆಗಳನ್ನು ಮಾಡಿ ಅಂತೇಳಿ ಹೇಳಿದ್ದೇವೆ. ಇಲ್ಲಿ ಟ್ರೇಸ್ ಪಾಸ್, ಯಾಕಂದರೆ ಒಂದು ತಂಡವನ್ನು ಕಟ್ಟಿಕೊಂಡು ಕಚೇರಿ ಒಳಗೆ ನುಗ್ಗುದು ಕೂಡ ಕಾನೂನಲ್ಲಿ ಅಪರಾಧ. ಬಹುಶಃ ಸದಸ್ಯರು ಬರ್ಬೋದು, ಈ ಸಂಸ್ಥೆ ಸದಸ್ಯರ ಸಂಸ್ಥೆ, ಸದಸ್ಯರು ಅಲ್ಲದವರು 4-6 ಜನ ಯಾಕೆ ಒಳಗೆ ಬಂದರು? ಅವ ಏಕವಚನ ಮಾತ್ರ ಅಲ್ಲ, ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಆದರೂ ಕೂಡ ನಾನು ಕುರ್ಚಿಯಿಂದ ಹೇಳಲಿಲ್ಲ, ಅವರಿಗೂ ಕೂಡ ನೀನಂತ ಹೇಳುವಂಥ ಮಾತುಗಳನ್ನು ಮಾತಾಡಲಿಲ್ಲ ನಾನು. ಬಹುಶಃ ವಾಗ್ವಾದಗಳನ್ನು ಅವರು ಏರು ಧ್ವನಿಯಲ್ಲಿ ಮಾತಾಡುವಾಗ ನಾನು ಕೂಡ ಅದೇ ಧ್ವನಿಯಲ್ಲಿ ಮಾತಾಡಬೇಕಾಗ್ತದೆ, ಅಥವಾ ನಾನು ಏನಾದರೂ ಅವರು ರೆಕಾರ್ಡ್ ಮಾಡ್ತಾರೆ ಅಂತ ಹೇಳುವಂಥದ್ದು ಕೂಡ ನನಗೆ ತಿಳುವಳಿಕೆ ಇತ್ತು, ನಂತರದಲ್ಲಿ ಗೊತ್ತಾಗಿದೆ. ಬಹುಶಃ ನಾನೇನು ಆಯಿತು ಆಯಿತು ಅಂತ ಹೇಳಿದರೆ ಅಧ್ಯಕ್ಷರೆಲ್ಲ ಒಪ್ಕೊಂಡಿದ್ದಾರೆ ಅಂತ ಹೇಳುವಂಥದ್ದು ಬರ್ತದೆ. ಮತ್ತು ಈ ಹಣಕಾಸಿನ ಸಂಸ್ಥೆಗಳು ಧಾರ್ಮಿಕ ದತ್ತಿ ಸಂಸ್ಥೆಗಳಲ್ಲ. ಬಹುಶಃ ಇಲ್ಲಿ ತುಂಬ ಜನರಿಗೆ ಬೇಸರ ಕೂಡ ಇರ್ತದೆ. ಸಾಲವನ್ನು ನಿರೀಕ್ಷೆ ಮಾಡಿ ಬರ್ತಾರೆ, ಅವರ ನಿರೀಕ್ಷೆ ಪ್ರಕಾರ ನಮಗೆ ಸಾಲಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂದರೆ ನಾವು ಠೇವಣಿದಾರ ರೈತವನ್ನು ಕಾಪಾಡಿಕೊಳ್ಬೇಕು. ವಸೂಲಿ ಹೋದಾಗ ಒಂದಷ್ಟು ಜನರಿಗೆ ಬೇಸರ ಆಗ್ತದೆ. ಬಹುಶಃ ಅದನ್ನೆಲ್ಲವನ್ನು ಉಪಯೋಗ ಮಾಡಿಕೊಂಡು ಬಹುಶಃ ಅವರಿಗೆ ಸಾಲ ಸಿಕ್ಕಿಲ್ಲ ಅಂತ ಹೇಳುವಂಥ ಬೇಸರ ಇರಬಹುದು. ಬಹುಶಃ ಈ ಕಾರಣಕ್ಕಾಗಿ ಆಗಿದೆ. ಬಹುಶಃ ಅಗ್ರೆಸಿವ್ನೆಸ್ ಅಂತ ಹೇಳಿದರೆ ಆಡಳಿತ ಮಾಡುವಾಗ ಇದೆಲ್ಲವೂ ಸಹಜವಾಗಿರ್ತದೆ. ನಮ್ಮ ಸತ್ಯ ಏನಿದೆ, ಧರ್ಮ ಏನಿದೆ, ಅಥವಾ ನ್ಯಾಯಪ್ರಕಾರವಾಗಿ ಈ ಸಂಸ್ಥೆ ಕಳೆದ 50 ವರ್ಷಗಳಿಂದ ನಡೀತಾ ಬಂದಿದೆ. ನಮ್ಮ ನೌಕರರು ಸೇರಿ ನನ್ನ ಹತ್ರ ಬಂದಿದ್ದಾರೆ, ಸರ್ ನಾವು ಕೊಟ್ಟಂಥ ದಾಖಲೆ ಇದೆ, ಕೊಟ್ಟಂಥ ವ್ಯಕ್ತಿ ಇದ್ದಾನೆ, ನಾವು ಶ್ರೀಕ್ಷೇತ್ರ ಸಿಗುಂದರಿಗೆ ದೇವರ ಕೋರ್ಟಿಗೆ ನಾವು ಹಾಕ್ತೇವೆ ಅಂತ ಹೇಳುವಂಥ ಒಂದು ಹಂತಕ್ಕೆ ಅವರು ಬಂದಿದ್ದಾರೆ ನೌಕರು. ನಾನು ಕೂಡ ಒಪ್ಪಿದ್ದೇನೆ. ಬಹುಶಃ ಇನ್ನು ಒಂದು ವಾರದಲ್ಲಿ ಅವರು ಇದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಿದ್ರೆ ನಾವು ದೇವರ ಕೋರ್ಟಿಗೆ ಹಾಕುವಂಥ ಒಂದು ತೀರ್ಮಾನವನ್ನು ಇವತ್ತು ಮಂಡಳಿಯಲ್ಲೂ ಕೂಡ ನಾವು ಮಾತಾಡಿದ್ದೇವೆ. ದೇವರ ಕೋರ್ಟಲ್ಲಿ ಮತ್ತು ನ್ಯಾಯಾಂಗದಲ್ಲಿ ನಮಗೆ ವಿಶ್ವಾಸ ಇದೆ, ಈ ಸಂಸ್ಥೆಗೆ ಮತ್ತು ವ್ಯಕ್ತಿಗಳಿಗೆ ನ್ಯಾಯ ಸಿಗ್ತದೆ, ಮತ್ತು ಅದರ ಜೊತೆಯಲ್ಲಿ ಕಾನೂನಲ್ಲಿಯೂ ಕೂಡ ಈ ಸಂಸ್ಥೆ ಏನು ಇವತ್ತು ಗೌರವ ಹಾಳಾಗಿದೆ, ಇದಕ್ಕೂ ಕೂಡ ಎಲ್ಲ ರೀತಿಯ ನ್ಯಾಯಾಂಗದ ಕಾನೂನಿನ ಹೋರಾಟಗಳಿಗೆ ನಾವು ತಯಾರಿದ್ದೇವೆ ಅಂತ ಹೇಳುವಂಥ ಚುನಾವಣೆ ದೃಷ್ಟಿಯಿಂದ ಆಗ್ತದೆ ಅಂತ ಹೇಳುವಂಥದ್ದನ್ನು ನಾನು ಒಪ್ಪೋದಿಲ್ಲ. ಆದರೂ ಕೂಡ ಅಸಮಾಧಾನಿತರ ಒಂದು ವರ್ಗ ಅದನ್ನು ದೊಡ್ಡದು ಮಾಡಿ ಅದು ಒಂದು ಇದೆಯೋ ಏನೋ ಅಂತ ಅದ್ರ ಬಗ್ಗೆ ಕೂಡ ಯಾರಿದ್ದಾರೆ ಏನಿದ್ದಾರೆ ಅದ್ರ ಬಗ್ಗೆ ಸಂಸ್ಥೆಯು ಕೂಡ ಪ್ರಯತ್ನ. ಒಂದು ಇಲ್ಲಿ ಪ್ರಚಾರ ಮತ್ತು ಅಪಪ್ರಚಾರ, ಒಂದು ಸಂಸ್ಥೆಯನ್ನು ಪ್ರಚಾರ ಎಷ್ಟುಗೊಳಿಸೋ ಸುಲಭನೋ ಅಪಪ್ರಚಾರ ಮಾಡೋದು ಕೂಡ ಅಷ್ಟೇ ಸುಲಭ. ಆದರೆ ಯಾವೊಬ್ಬ ಠೇವಣಿದಾರರು ಸಾಲಗಾರರು ಕೂಡ ಇದ್ರ ಬಗ್ಗೆ ದೊಡ್ಡ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ. ಇಷ್ಟು ಮಾಡಿ ಅದು ಒಂದು ಪಾಲುಪಟ್ಟಿಯ ಕಾಪಿ, ಒಂದು ಬ್ಲ್ಯಾಂಕ್ ಚೆಕ್ಕೋ ಮತ್ತೊಂದು ಆದರೆ ಅದು ಏನಾದರೂ ಮಾಡ್ಬೋದು. ಪಾಲುಪಟ್ಟಿ ಕಾಪಿಯಿಂದ ಅದನ್ನು ಅವರಿಗೇನೋ ತೊಂದರೆ ಆಗ್ತದೆ, ಅಥವಾ ಸಂಸ್ಥೆಯವರು ದುರುಪಯೋಗ ಮಾಡಿಕೊಂಡ್ರು. ಬಹುಶಃ ಇದೆಲ್ಲ ಕಪೋಕಲ್ಪಿತ ಕಥೆಗಳು ಬಿಟ್ಟರೆ ಏನಿಲ್ಲ. ಅದ್ರ ಹಿಂದೆ ಯಾರಿದ್ದಾರೆ ಏನಿದ್ದಾರೆ ಅಂತ ಹೇಳುವಂಥದ್ದನ್ನು ಕೂಡ ನಾವು ಹುಡುಕ್ತೇವೆ. ಒಟ್ಟು ವಿಚಾರಗಳು ಸಂಸ್ಥೆಯ ಹೆಸರನ್ನು ಕೆಡಿಸಬೇಕು. ಮುಖ್ಯ ಕಾರ್ಯನಿರ್ವಾಧಿಕಾರಿ ಹಾಗೂ ಮಂಡಳಿಯ ಎಲ್ಲ ಸದಸ್ಯರು ಹಾಜರಿದ್ದು ಈ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ದೃಶ್ಯ ಮಾಧ್ಯಮಗಳಲ್ಲಿ ನಮ್ಮ ಸಂಘದ ವಿಚಾರವಾಗಿ ಇತ್ತೀಚಿನ ಒಂದು 15-20 ದಿವಸಗಳಲ್ಲಿ ಅನೇಕ ರೀತಿಯ ಅಪಪ್ರಚಾರಗಳು ನಡೀತಾ ಇದೆ. ಆ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಡಲಿಕ್ಕೆ ನಾವು ಇವತ್ತು ಇಲ್ಲಿ ಸೇರಿದ್ದೇವೆ. ಶ್ರೀಮತಿ ಸುಶೀಲಾ ಪೂಜಾರ್ಸಿ ಬಿನ್ ಸೇಸು ಪೂಜಾರಿ ನಮ್ಮ ಅವರ್ಗದ ಸದಸ್ಯರು. ಅವರು ಕಳೆದ ಸುಮಾರು 10ನೇ ಇಸವಿಯಿಂದ ಇಲ್ಲಿ ಸಾಲವನ್ನು ಮಾಡಿದ್ದು, ವ್ಯವಹಾರವನ್ನು ನಡೆಸ್ತಾ ಇದ್ದು. ಅದರಲ್ಲಿ ಒಂದು 10 ಲಕ್ಷ ಸಾಲ ಮಾಡಿದರು, ಆಮೇಲೆ 15ರಲ್ಲಿ ಒಂದು 15 ಲಕ್ಷ ಸಾಲ ಮಾಡಿದರು. ಆಮೇಲೆ ಒಂದು 2-2.5 ವರ್ಷದ ಹಿಂದೆ ಕೊರೋನಾ ಸಂದರ್ಭದಲ್ಲಿ ಇಲ್ಲಿ ಸಾಲಕ್ಕಾಗಿ ಬಂದು 25 ಲಕ್ಷದ ಸಾಲದ ಬೇಡಿಕೆಯನ್ನು ಇಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಪದ್ಧತಿಯಂತೆ ಭೂ ಮೌಲ್ಯಮಾಪನ ಹಾಗೆ ಕಾನೂನು ಸಲಹೆ ಇದನ್ನೆಲ್ಲ ನೋಡುವಾಗ ಅವರು ಒಂದು ಪವರ್ ಆಫ್ ಅಟರ್ನಿಯನ್ನು ಇಲ್ಲಿ ಕೊಟ್ಟಿದ್ದರು. ಅದು 10ನೇ ಇಸವಿದಂಥದ್ದು. ಬಹುಶಃ ನಮ್ಮ ಕಚೇರಿಯಲ್ಲಿ ಅದನ್ನು ನೂತನವಾಗಿ ಮಾಡಿಕೊಡಬೇಕು, ಹೊಸ ಪವರ್ ಆಫ್ ಅಟರ್ನಿ ಬರಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಅವರು ಇಲ್ಲಿ ಕೋರಿಕೆ ಮೇರೆಗೆ ಅವರ ಏನು ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನಿದೆ, ಅವರು ಕೊಟ್ಟಂಥ ಪಾಲುಪಟ್ಟಿ ಮತ್ತು ಆ ಲೀಗಲ್ ಒಪಿನಿಯನ್ ಸೆಟ್ಟನ್ನು ಅವರು ಇಲ್ಲಿಂದ ಕೊಂಡೋಗಿರ್ತಾರೆ.
ಅದು ದಾಖಲೆಯಲ್ಲಿ ಸಹಿ ಮಾಡಿಕೊಂಡು ಹೋಗಿರ್ತಾರೆ. ಬಹುಶಃ ತದನಂತರದಲ್ಲಿ ಬಹುಶಃ ಯಾವ ಕಾರಣಕ್ಕಾಗಿಯೋ ಗೊತ್ತಿಲ್ಲ ಅವರು ಸಾಲಕ್ಕೆ ಬಂದಿರುವುದಿಲ್ಲ. ಆ ಸಾಲ ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ಜನವರಿ ನವಂಬರ್ನಲ್ಲಿ ಕ್ಲೋಸ್ ಆಗ್ತದೆ. ಬಹುಶಃ ಆ ಸಂದರ್ಭದಲ್ಲಿ ಅವರು ಬಂದು ತನ್ನ ಪತ್ರವನ್ನು ಏನು ಇಲ್ಲಿರುವಂಥ ಪ್ರತಿಯನ್ನು ಏನು ಮೂಲಪತ್ರ ಅಂತೇನು ಪಾಲ್ಪಟ್ಟೆ ಕಾಪಿ ಇನ್ನು ಕೇಳ್ತಾರೆ. ಕೇಳಿದಾಗ ಇಲ್ಲಿ ಕಚೇರಿಯಲ್ಲಿ ನೀವು ಇಂಥ ತಾರೀಕಿನ ದಿವಸ ತಾರೀಕಿದೆ, ಆ ದಿವಸ ತಾವು ಕೊಂಡೊಯ್ದಿದ್ದೀರಿ ಅಂತ ಹೇಳುವಂಥ ವಿಚಾರವನ್ನು ಅವ್ರಿಗೆ ತಿಳಿಸ್ತಾರೆ. ಆಮೇಲೆ ಪುನಃ ಅವರು ಬಂದು ನಾನು ತಗೊಂಡಿಲ್ಲ, ನಾನು ನನಗೆ ಏನು ಜೆರಾಕ್ಸ್ ಕೊಟ್ಟಿದ್ದೀರಿ, ಆ ರೀತಿ ಉತ್ತರಗಳನ್ನು ಹೇಳ್ತಾರೆ. ಅಥವಾ ನನಗೆ ನೆನಪಿರುವುದಿಲ್ಲ ಹಾಗೆ ಹೀಗೆಲ್ಲ ಹೇಳ್ತಾರೆ. ಅಥವಾ ಆ ನಿಟ್ಟಿನಲ್ಲಿ ಸ್ವಲ್ಪ ಸಾಲ ಕ್ಲೋಸ್ ಆದಮೇಲೂ ಕೂಡ ಒಂದೆರಡು ಮೂರು ಸಾರಿ ಬಂದಿದ್ದಾರೆ ಅವರು. ತದನಂತರದಲ್ಲಿ ನನಗೂ ಕೂಡ ಬೆಂಗಳೂರಿಂದ ಫೋನ್ ಮಾಡ್ತಾರೆ, ಬಹುಶಃ ನೀವು ಕೊಂಡೊಯ್ದಿದ್ದೀರಿ ಅಂತ ಅಲ್ಲಿ ನಮ್ಮಲ್ಲಿ ದಾಖಲೆ ಇದೆ, ನೀವು ವಾಪಸ್ ತಂದು ಕೊಟ್ಟಿಲ್ಲ, ಅದನ್ನು ಸಾಲವನ್ನು ಪಡೆದಿಲ್ಲ, ಸ್ವಲ್ಪ ಮನೆಯಲ್ಲಿ ಹುಡುಕಿ ನಮ್ಮಲ್ಲಿಯೂ ಕೂಡ ಪುನಃ ಬಂದಿದ್ದರೆ ನಾನು ಅದನ್ನು ನೋಡಿ ಹೇಳ್ತೀವಿ ಅಂತ ಹೇಳುವಂಥದ್ದನ್ನು ಹೇಳಿದೆವು. ಆಮೇಲೆ ಅವರು ಪುನಃ ಅದನ್ನು ನಮಗೆ ಅದಕ್ಕೆ ಹಿಂಬರ ಬೇಕು, ಅದು ನಾವು ಹಾಗೆ ಅಂತ ಹೇಳಿದರು. ಬಹುಶಃ ಇಲ್ಲಿ ಅರ್ಜಿ ಕೊಟ್ಟರು, ಅರ್ಜಿ ಪ್ರಕಾರ ಅವರಿಗೆ ನಾವು ಹಿಂಬರವನ್ನು ಕೂಡ ಕೊಟ್ಟಿದ್ದೇವೆ, ಇಂಥ ತಾರೀಕಿನ ದಿವಸ ತಾವು ಸಹಿ ಮಾಡಿ ಇದನ್ನು ಪಡ್ಕೊಂಡಿದ್ದೀರಿ ಅಂತ ಹೇಳುವುದು. ಬಹುಶಃ ತದನಂತರದಲ್ಲಿ ಅವರು ಏನು ಘಟನೆ ನಡೆದಿದೆ, ತಾರೀಕು 26/12 ಇಲ್ಲಿ ನಮ್ಮ ಕಚೇರಿ ಬರ್ತಾರೆ. ನಾನು ಸಾಕಷ್ಟು ಪ್ರತಿ ಸೋಮವಾರ ಇಲ್ಲಿ ನಮ್ಮ ಸದಸ್ಯರಿಗೆ ಅನುಕೂಲ ಆಗಲಿ ಅಂಥೇಳಿ ನಾನು ಬೋರ್ಡಿನ ಪರವಾಗಿ ಬಂದು ಇಲ್ಲಿರ್ತೇನೆ. ಬಹುಶಃ ಆ ಸಂದರ್ಭದಲ್ಲಿ ಅವರು ಏಕಾಏಕಿ ಸುಮಾರು ಒಂದು 5-6 ಜನ ಇಲ್ಲಿ ನಮ್ಮ ಗಾರ್ಡ್ ಇದ್ರೂ ಕೂಡ ಕಾಯುವಂಥ ಒಂದು ವ್ಯವಸ್ಥೆ ಇದೆ. ಅವರ ಅನುಮತಿ ಇಲ್ಲದೇ ಅವರು ಕಚೇರಿ ಒಳಗೆ ಬಂದು ಒಂದು 5-6 ಜನ ಬರ್ತಾರೆ. ನಾನು ಮತ್ತು ಮ್ಯಾನೇಜರ್ ಕೂತ್ಕೊಂಡಿರ್ತೇವೆ, CEO ರಜೆಯಲ್ಲಿರ್ತಾರೆ. ಬಹುಶಃ ಈ ಬಗ್ಗೆ ವಾಗ್ವಾದಗಳನ್ನಾಗಿ ಅಧ್ಯಕ್ಷರಿಗೆ ಏಕವಚನದಿಂದ ಮಾತಾಡಿ ನಿಂದಿಸುವಂಥ ಒಂದು ಕೆಲಸಗಳಾಗ್ತದೆ. ಕಚೇರಿಯ ಎಲ್ಲ ಶಿಷ್ಟಾಚಾರಗಳನ್ನು ಅವರು ಮುರಿತಾರೆ. ಬಹುಶಃ ಇದು 1,150 ಕೋಟಿ ವ್ಯವಹಾರ ಮಾಡತಕ್ಕಂಥ ಸಂಸ್ಥೆ. ಬಹುಶಃ ಇಲ್ಲಿ ಮ್ಯಾನೇಜರ್ಗಳಿದ್ದಾರೆ, CEO ಇದ್ದಾರೆ. ಮತ್ತೊಂದು ಕಚೇರಿಯ ಶಿಷ್ಟಾಚಾರಗಳು ಅಂತಿದೆ, ಎಲ್ಲ ಶಿಷ್ಟಾಚಾರಗಳನ್ನು ಮುರಿದು ಬಹುಶಃ ಆ ಪತ್ರವನ್ನು ಏನು ಹಿಂಬರವನ್ನು ತಗೊಂಡು ಬಂದು ಅಧ್ಯಕ್ಷರ ಮುಂದೆ ಇಟ್ಟುಕೊಂಡು ಸಾಕಷ್ಟು ಕುರ್ಚಿಯಲ್ಲಿ ಕೂಡ ಒಂದು ಇಬ್ಬರು ಕೂತ್ಕೊಂಡು ಉಳಿದ್ರೂ ಕೂಡ ಅಧ್ಯಕ್ಷರನ್ನು ಸುತ್ತುವರೆದು ಏಕವಚನದಿಂದ ಮಾತಾಡುವಂಥ ಒಂದು ವ್ಯವಸ್ಥೆಗಳಾಗ್ತದೆ. ಬಹುಶಃ ಆವಾಗ ನಾವು ಕಚೇರಿ ಶಿಷ್ಟಾಚಾರ ಮತ್ತು ಈ ಸಂಸ್ಥೆ ಮುನ್ನಡೆಸಬೇಕಿದ್ರೆ ಅಧ್ಯಕ್ಷರಿಗೆ ಏಕವಚನದಲ್ಲಿ ಬಯ್ಯುವಂಥದ್ದು ಇದೆಲ್ಲ ಆದರೆ ಬಹುಶಃ ನಮ್ಮ ನೌಕರರು ಸದಸ್ಯರು, ಯಾಕಂದರೆ ಇಲ್ಲಿ 1,250 ಕೋಟಿ ವ್ಯವಹಾರ ಇದೆ, 250 ಕೋಟಿ ಡೆಪಾಸಿಟ್ ಇದೆ, 200 ಕೋಟಿ ಸಾಲ ಇದೆ. ಬಹುಶಃ ಇಂಥ ಸಂಸ್ಥೆಗಳಲ್ಲಿ ಈ ರೀತಿ ಆದರೆ ಕಷ್ಟ ಅಂತ ಹೇಳೋ ದೃಷ್ಟಿಯಿಂದ ನಾವು ನಮ್ಮ ಸಿಬ್ಬಂದಿಗಳನ್ನ ಕರೆದು ಅವರನ್ನು ದಯಮಾಡಿ ಹೊರಗೆ ಕಳಿಸುವಂಥ ವ್ಯವಸ್ಥೆಗಳನ್ನು ಮಾಡಿ ಅಂತೇಳಿ ಹೇಳಿದ್ದೇವೆ. ಬಹುಶಃ ಆ ನಂತರದಲ್ಲಿ ನಾವು ಯಾವುದೇ ದೂರನ್ನು ಮತ್ತೊಂದು ಇನ್ನೊಂದನ್ನು ಕೊಡಲಿಕ್ಕೆ ಹೋಗಿಲ್ಲ, ಯಾಕಂದರೆ ಇದು ಒಂದು ಬಿಸ್ನೆಸ್ಸಿನ ಪಾರ್ಟು, ಅದರಲ್ಲಿ ಒಬ್ಬರು ನಮ್ಮ ಸದಸ್ಯರಾದ್ರೂ ಕೂಡ ಅದು ಏನೋ ಏನೋ ವಾಗ್ವಾದಗಳಾಗಿದೆ ಅಂತ ಹೇಳುವಂಥದ್ದು ಬಿಟ್ಟಿತ್ತು. ಆಮೇಲೆ ಅದನ್ನು ಈ ರೀತಿ ಮಾಧ್ಯಮಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ಸಾಕಷ್ಟು ಸಂಸ್ಥೆಯಲ್ಲಿ ಅವರೂ ಕೂಡ ದೃಶ್ಯ ಮಾಧ್ಯಮದ ಕೆಲವೊಂದು ಯಾರೂ ಕೂಡ ನಮ್ಮನ್ನು ಸಂಪರ್ಕಿಸಿ ಯಾರೋ ಒಂದು ಇಬ್ಬರು ಫೋನ್ ಮಾಡಿ ಕೇಳಿದ್ರು ನಮ್ಮ CEO ಹತ್ರ ಏನಾಗಿದೆ ಅಂತೇಳಿ. ಮತ್ತು ಹೆಚ್ಚಿನ ಏನು ಬಂದಿದೆ ಅವರೊಂದು ಕನಿಷ್ಠ ಸೌಜನ್ಯಕ್ಕೂ ಕೂಡ ವೃತ್ತಿ ಧರ್ಮದಲ್ಲಿ ಏನಾಗಿದೆ ಅಂತ ಹೇಳುವಂಥದ್ದನ್ನು ಕೂಡ ಕೇಳಿದೆ. ಗೋಲ್ಮಾಲು ಆ ರೀತಿ ಪ್ರಚಾರಗಳನ್ನು ಮಾಡಿದ್ದಾರೆ. ಬಹುಶಃ ಅಂಥದ್ದೇನು ನಡೀಲಿಲ್ಲ. ಮತ್ತು ಅವರು ಅದಕ್ಕಿಂತ ಹೆಚ್ಚಾಗಿ ಇತಿಹಾಸದಲ್ಲಿ, ಸಹಕಾರಿ ಕ್ಷೇತ್ರದಲ್ಲಿ ಇತಿಹಾಸದಲ್ಲಿ ಮೊದಲ ಬಾರಿಗೆ CEO ಅಧ್ಯಕ್ಷ ಹಾಗೆ 3 ಜನ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನು ದಾಖಲು ಮಾಡುವಂಥ ಒಂದು ವ್ಯವಸ್ಥೆಗಳು ಆಗಿದೆ. ಯಾವುದು ಬಹುಶಃ ಅದ್ರ ಬಗ್ಗೆ ಇಲಾಖೆ ಅದರ ಕ್ರಮ ಕೈಗೊಂಡಿದೆ, ನಾವು ಕೂಡ ಇದು ಮಾಡ್ತಿದ್ದೇವೆ. ಬಹುಶಃ ಇವತ್ತು ಈ ಸಂಸ್ಥೆ ಇಷ್ಟು ವಿಶ್ವಾಸವನ್ನು ಗಳಿಸಿರುವಾಗ ಎಲ್ಲೋ ಒಂದು ಕಡೆ ಅಪಪ್ರಚಾರ ಮಾಡತಕ್ಕಂಥ ಒಂದು ವ್ಯವಸ್ಥೆಗಳು ಕೂಡ ನಡೀತಾ ಇದೆ. ಬಹುಶಃ ಆ ನಿಟ್ಟಿನಲ್ಲಿ ನಮ್ಮ ಸತ್ಯ ಏನಿದೆ, ಧರ್ಮ ಏನಿದೆ, ಅಥವಾ ನ್ಯಾಯಪ್ರಕಾರವಾಗಿ ಈ ಸಂಸ್ಥೆ ಕಳೆದ 50 ವರ್ಷಗಳಿಂದ ನಡೀತಾ ಬಂದಿದೆ. ಬಹುಶಃ ಬಿಜೂರಿನ ಚಿನ್ನದ ಕಳವು ಪ್ರಕರಣದಲ್ಲೂ ಕೂಡ ಇನ್ಸೂರು ಸಿಕ್ಕಿದ್ದ ಸಂದರ್ಭದಲ್ಲಿ ನಾವು ಈ ಸಂಸ್ಥೆ ಬಹುಶಃ ನಾವೇ 18 ಲಕ್ಷ ರೂಪಾಯಿಯನ್ನು ಸದಸ್ಯರಿಗೆ ಕೊಟ್ಟು ಆ ಒಂದು ವಿಶ್ವಾಸವನ್ನು ಕಾಪಾಡಿಕೊಂಡಂಥ ಬಂದಂಥ ಸಂಸ್ಥೆ. ಆ ನಿಟ್ಟಿನಲ್ಲಿ ನಮ್ಮ ನೌಕರರು ಸೇರಿ ನನ್ನ ಹತ್ರ ಬಂದಿದ್ದಾರೆ, ಸರ್ ನಾವು ಕೊಟ್ಟಂಥ ದಾಖಲೆ ಇದೆ, ಕೊಟ್ಟಂಥ ವ್ಯಕ್ತಿ ಇದ್ದಾನೆ, ನಾವು ಶ್ರೀಕ್ಷೇತ್ರ ಸಿಗುಂದರಿಗೆ ದೇವರ ಕೋರ್ಟಿಗೆ ನಾವು ಹಾಕ್ತೇವೆ ಅಂತ ಹೇಳುವಂಥ ಒಂದು ಹಂತಕ್ಕೆ ಅವರು ಬಂದಿದ್ದಾರೆ ನೌಕರರು. ನಾನು ಕೂಡ ಒಪ್ಪಿದ್ದೇನೆ. ಬಹುಶಃ ಇನ್ನು ಒಂದು ವಾರದಲ್ಲಿ ಅವರು ಇದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಿದ್ದರೆ ನಾವು
ದೇವರ ಕೋರ್ಟಿಗೆ ಹಾಕುವಂಥ ಒಂದು ತೀರ್ಮಾನವನ್ನು ಇವತ್ತು ಮಂಡಳಿಯಲ್ಲೂ ಕೂಡ ನಾವು ಮಾತಾಡಿದ್ದೇವೆ. ಬಹುಶಃ ಸಿಗಂದೂರಿನಲ್ಲಿ ಈ ಪ್ರಕರಣವನ್ನು ಹುಯಿಲಾಗಿ ನಾವು ಕೊಡ್ತೇವೆ. ಯಾಕಂದರೆ ನಮ್ಮ ವಿಶ್ವಾಸವನ್ನು ಕಾನೂನು ಭಾಗದಲ್ಲಿ ಹೋರಾಟ ಮಾಡುವುದರ ಜೊತೆಯಲ್ಲಿ ಜನರ ನಂಬಿಕೆಗಳನ್ನು ಉಳಿಸ್ಕೊಳ್ಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ನಾವು ದೇವರ ಕೋರ್ಟಿಗೆ ಇದನ್ನು ಅವರು ಒಂದು ವಾರದಲ್ಲಿ ಇದಕ್ಕೆ ಕ್ಷಮಾಪಣೆ ಇದೆಲ್ಲ ಅವರು ಕೇಳದಿದ್ದರೆ ಬಹುಶಃ ನಾವು ಕೂಡ ಅವರಿಗೆ ಅಂದರೆ ಈ ಹುಯಿಲು ಕೊಡುವಾಗಲೂ ಕೂಡ ಒಂದು ಸಮಯಾವಕಾಶವನ್ನು ತಗೊಳ್ಬೇಕಾಗ್ತದೆ. ಬಹುಶಃ ಆ ಕೊಟ್ಟಂಥ ವ್ಯಕ್ತಿ ಏನು ಸಿಬ್ಬಂದಿ ಇದ್ದಾರೆ ಅವರನ್ನು ಸಿಗಂದೂರಿನಲ್ಲಿ ಹುಯಿಲು ಕೊಡಲಿಕ್ಕೆ ನಾವು ಅವರಿಗೆ ಒಪ್ಪಿಗೆಯನ್ನು ಕೊಟ್ಟಿದ್ದೇವೆ. ದೇವರ ಕೋರ್ಟಲ್ಲಿ ಮತ್ತು ನ್ಯಾಯಾಂಗದಲ್ಲಿ ನಮಗೆ ವಿಶ್ವಾಸ ಇದೆ, ಈ ಸಂಸ್ಥೆಗೆ ಮತ್ತು ವ್ಯಕ್ತಿಗಳಿಗೆ ನ್ಯಾಯ ಸಿಗ್ತದೆ. ಮತ್ತು ಅದರ ಜೊತೆಯಲ್ಲಿ ಕಾನೂನಲ್ಲಿಯೂ ಕೂಡ ಈ ಸಂಸ್ಥೆ ಏನು ಇವತ್ತು ಗೌರವ ಹಾಳಾಗಿದೆ, ಇದಕ್ಕೂ ಕೂಡ ಎಲ್ಲ ರೀತಿಯ ನ್ಯಾಯಾಂಗದ ಕಾನೂನಿನ ಹೋರಾಟಗಳಿಗೆ ನಾವು ತಯಾರಿದ್ದೇವೆ ಅಂತ ಹೇಳುವಂಥ ಹೇಳುವುದರ ಜೊತೆಯಲ್ಲಿ ಬಹುಶಃ ಇದನ್ನು ಅನೇಕ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೇ ರೀತಿಯ ವಿಚಾರಗಳು ಬಂದರೆ ದಯಮಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಅಲ್ಲಿ ಒಂದು ಪಾರ್ಟ್ ನನ್ನನ್ನು ಮಾತ್ರ ವಿಡಿಯೋ ಮಾಡಿ ತೋರಿಸಿದ್ದಾರೆ, ಅವರು ಏಕವಚನದಿಂದ ಅವ್ಯಾಚ ಶಬ್ದಗಳಿಂದ ನಿಂದನೆ ಮಾಡಿದಂತ ತೋರಿಸೋದಿಲ್ಲ. ಮತ್ತು ಅವರು ಬಂದಂಥದ್ದು ಏನು ಹಿಂಬರವನ್ನು ಏನು ಕೊಟ್ಟಿದ್ದಾರೆ ಅದನ್ನು ಹಿಡ್ಕೊಂಡು ಬಂದಿದ್ದಾರೆ ಹೊರತು ಒಂದು ನಿಯಮದಲ್ಲಿ ಹಿಂಬರ ತಗೊಂಡ್ರ ಮೇಲೆ ಕಾನೂನಲ್ಲಿ ಅವರು ಹೋರಾಟ ಮಾಡ್ಬೋದು. ನೀವು ಯಾಕೆ ಕೊಟ್ಟಿದ್ದೀರಿ ಅಂಥೇಳಿ ನಮ್ಮ ಮ್ಯಾನೇಜರ್ ಸಮಕ್ಷಮದಲ್ಲಿ ಇಷ್ಟು 5-6 ಜನ ಒಂದು ಏಕವಚನದಲ್ಲಿರುವಾಗ ನಾನು ಕೂಡ ಶಿಷ್ಟಾಚಾರವನ್ನು ಮೀರಿ ಹೋಗಿಲ್ಲ, ಅದು ಅನಿವಾರ್ಯವಾಗಿ ಬಹುಶಃ ನಾನು ಏನೇ ತಪ್ಪಾಯಿತು ಅಥವಾ ಇದೆಲ್ಲ ಮಾಡಿದರೂ ಕೂಡ ನಾನು ಒಪ್ಕೊಂಡಾಗ್ತದೆ. ಆದ್ದರಿಂದ ಅವರು ಯಾವ ರೀತಿ ಎಗ್ರಿಸೋ ಅವರು ಸಾಮಾನ್ಯ ಹಲ್ಲೆ ಮಾಡುವ ರೀತಿಯಲ್ಲಿ ಅವರ ಏನು ಮುಖಭಾವನೆಗಳೆಲ್ಲ ಇತ್ತು, ನಮ್ಮ ಸಿ ಸಿ ಕ್ಯಾಮರಾದಲ್ಲಿಯೂ ಕೂಡ ಅದು ರೆಕಾರ್ಡ್ ಆಗಿದೆ. ಬಹುಶಃ ಆ ಸಂದರ್ಭದಲ್ಲಿ ವಾಗ್ವಾದ ಮಾಡುವಾಗ ಇದೆಲ್ಲ ಸಹಜ ಮನಸ್ಸು ಸಹಜವಾಗಿರ್ತದೆ. ನಾನು ಅಧ್ಯಕ್ಷ ಆದ್ರೂ ಕೂಡ ನಾನು ಪ್ರಕಾಶ್ ಚಂದ್ರ ಶೆಟ್ಟಿ, ಬಹುಶಃ ನಾನು ಅಧ್ಯಕ್ಷನಾದಂಥ ನೆಲೆಯಲ್ಲಿ ಆ ಕುರ್ಚಿಯಲ್ಲಿ ಕೂತು ಅಷ್ಟು ಆ ರೀತಿಯಲ್ಲಿ ಮಾತಾಡಿದ್ದೇನೆ, ಅಥವಾ ನಾನು ಈ ಕುರ್ಚಿಯಲ್ಲಿ ಕೂತಾಗ ಅಧ್ಯಕ್ಷನಾಗಿರ್ತಾನೆ. ಇಲ್ಲಿ ಟ್ರೇಸ್ ಪಾಸ್, ಯಾಕಂದರೆ ಒಂದು ತಂಡವನ್ನು ಕಟ್ಟಿಕೊಂಡು ಕಚೇರಿ ಒಳಗೆ ನುಗ್ಗುದು ಕೂಡ ಕಾನೂನಲ್ಲಿ ಅಪರಾಧ. ಬಹುಶಃ ಸದಸ್ಯರು ಬರ್ಬೋದು, ಈ ಸಂಸ್ಥೆ ಸದಸ್ಯರ ಸಂಸ್ಥೆ, ಸದಸ್ಯರ ಅಲ್ಲದವರು 4-6 ಜನ ಯಾಕೆ ಒಳಗೆ ಬಂದರು? ಬಹುಶಃ ಅವರು ಏಕವಚನದಿಂದ ನಿಂದಿಸಿದ್ದಾರೆ, ಏಕವಚನ ಮಾತ್ರ ಅಲ್ಲ ಅವ್ಯಾಚ ಶಬ್ದಗಳಿಂದ ನಿಂದಿಸಿದ್ದಾರೆ. ಆದರೂ ಕೂಡ ನಾನು ಕುರ್ಚಿಯಿಂದ ಹೇಳಲಿಲ್ಲ, ಅವರಿಗೂ ಕೂಡ ನೀನಂತ ಹೇಳುವಂಥ ಮಾತುಗಳನ್ನು ಮಾತಾಡಲಿಲ್ಲ ನಾನು. ಬಹುಶಃ ವಾಗ್ವಾದಗಳನ್ನು ಅವರು ಏರು ಧ್ವನಿಯಲ್ಲಿ ಮಾತಾಡುವಾಗ ನಾನು ಕೂಡ ಅದೇ ಧ್ವನಿಯಲ್ಲಿ ಮಾತಾಡಬೇಕಾಗ್ತದೆ, ಅಥವಾ ನಾನು ಏನಾದರೂ ಅವರು ರೆಕಾರ್ಡ್ ಮಾಡ್ತಾರೆ ಅಂತ ಹೇಳುವಂಥದ್ದು ಕೂಡ ನನಗೆ ತಿಳುವಳಿಕೆ ಇತ್ತು, ನಂತರದಲ್ಲಿ ಗೊತ್ತಾಗಿದೆ. ಬಹುಶಃ ನಾನೇನು ಆಯಿತು ಆಯಿತು ಅಂತ ಹೇಳಿದರೆ ಅಧ್ಯಕ್ಷರೆಲ್ಲ ಒಪ್ಕೊಂಡಿದ್ದಾರೆ ಅಂತ ಹೇಳುವಂಥದ್ದು ಬರ್ತದೆ. ಮತ್ತು ಈ ಹಣಕಾಸಿನ ಸಂಸ್ಥೆಗಳು ಧಾರ್ಮಿಕ ದತ್ತಿ ಸಂಸ್ಥೆಗಳಲ್ಲ. ಬಹುಶಃ ಇಲ್ಲಿ ತುಂಬ ಜನರಿಗೆ ಬೇಸರ ಕೂಡ ಇರ್ತದೆ, ಸಾಲವನ್ನು ನಿರೀಕ್ಷೆ ಮಾಡಿ ಬರ್ತಾರೆ, ಅವರ ನಿರೀಕ್ಷೆ ಪ್ರಕಾರ ನಮಗೆ ಸಾಲಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂದರೆ ನಾವು ಠೇವಣಿದಾರ ರೈತವನ್ನು ಕಾಪಾಡಿಕೊಳ್ಬೇಕು, ವಸೂಲಿ ಹೋದಾಗ ಒಂದಷ್ಟು ಜನರಿಗೆ ಬೇಸರ ಆಗ್ತದೆ. ಬಹುಶಃ ಅದನ್ನೆಲ್ಲವನ್ನು ಉಪಯೋಗ ಮಾಡಿಕೊಂಡು ಬಹುಶಃ ಅವರಿಗೆ ಸಾಲ ಸಿಕ್ಕಿಲ್ಲ ಅಂತ ಹೇಳುವಂಥ ಬೇಸರ ಇರಬಹುದು, ಬಹುಶಃ ಈ ಕಾರಣಕ್ಕಾಗಿ ಆಗಿದೆ. ಬಹುಶಃ ಎಗ್ರೆಸಿವ್ನೆಸ್ ಅಂತ ಹೇಳಿದರೆ ಆಡಳಿತ ಮಾಡುವಾಗ ಇದೆಲ್ಲವೂ ಸಹಜವಾಗಿರ್ತದೆ. ಬಹುಶಃ ಒಂದು ಕಡೆಯಲ್ಲಿ ಅವರಿದ್ದಾರೆ, ಅವರು ಎಷ್ಟು ಎಗ್ರೆಸಿವ್ ಇದ್ದಾರೆ ಅಂತ ಹೇಳುವಂಥದ್ದನ್ನು ತೋರಿಸದೇ ಇರುವುದರಿಂದ ಬಹುಶಃ ಆ ರೀತಿಯದು ಬಂದಿದೆ. ಅವರು ಇದಕ್ಕಿಂತ ಹೆಚ್ಚು ಎಗ್ರೆಸಿವ್ ಆಗಿದ್ದರು, ಬಹುಶಃ ಕೈಯನ್ನು ಹಿಡಿದು ಮುಷ್ಟಿ ಕಟ್ಟುವ ಹಂತಕ್ಕೂ ಕೂಡ ಹೋಗಿದ್ರು ಅವರು. ಬಹುಶಃ ನಾನು ಬರೇ ಮಾತಿನಲ್ಲಿ ಮಾತಾಡಿದರೆ ಅವರು ಮುಷ್ಟಿಯನ್ನು ಕೂಡ ಕಟ್ಟಿದ್ರು, ಅದು ಕಾಣ್ತಾ ಇಲ್ಲ, ಅದು ನಮ್ಮ ಸಿ ಸಿ ಕ್ಯಾಮರಾದಲ್ಲಿ ಕಾಣ್ತಾ ಇದ್ದೇವೆ. ಬಹುಶಃ ಅದನ್ನು ಕೂಡ ನಾವು ಪೊಲೀಸಿಗೆ ಕೊಡ್ತಾ ಇದ್ದೇವೆ ಇವತ್ತು. ಅಷ್ಟಾದ್ರೂ ಕೂಡ ಅದು ಹೊರಗೆ ಬರಬಾರ್ದು ಏನೋ ಸಣ್ಣ ವಿಚಾರಗಳು, 1,150 ಕೋಟಿ ವ್ಯವಹಾರ ಮಾಡುವಂಥ ಸಂಸ್ಥೆ, ಆ ದೃಷ್ಟಿಯಿಂದ ನಾವು ಸುಮ್ಮನೆ. ಒಂದಷ್ಟು ಜನರು ಅಸಮಾಧಾನಿತರು ಇದ್ದಾರೆ ಅಂತ ಅನ್ನಿಸ್ತದೆ, ಅಂದರೆ ಅದು ಸಂಸ್ಥೆಗಳು ಬೆಳೆದಾಗ ಈ ರೀತಿ ಇರ್ತದೆ. ಬಹುಶಃ ಇನ್ನೆಲ್ಲೋ ಒಂದು ಕಡೆ ಏನಂತ ನನಗೂ ಅರ್ಥ ಆಗೋದಿಲ್ಲ. ಚುನಾವಣೆ ದೃಷ್ಟಿ, ಚುನಾವಣೆ ಹತ್ರ ಬರ್ತಾ ಇದೆ, ಚುನಾವಣೆ ದೃಷ್ಟಿಯಿಂದ ಆಗ್ತದೆ ಅಂತ ಹೇಳುವಂಥದ್ದನ್ನು ನಾನು ಒಪ್ಪೋದಿಲ್ಲ. ಆದರೂ ಕೂಡ ಅಸಮಾಧಾನಿತರ ಒಂದು ವರ್ಗ ಅದನ್ನು ದೊಡ್ಡದು ಸಾಮಾಜಿಕ ಜಾಲತಾಣಗಳನ್ನು ನೋಡಿದ್ದೇವೆ ನಾವು. ಯಾವುದು ಅದು ಒಂದು ಇದೆಯೋ ಏನೋ ಅಂತ ಅದ್ರ ಬಗ್ಗೆ ಕೂಡ ಯಾರಿದ್ದಾರೆ ಏನಿದ್ದಾರೆ ಅದ್ರ ಬಗ್ಗೆ ಸಂಸ್ಥೆಯು ಕೂಡ ಪ್ರಯತ್ನ. ಒಂದು ಇಲ್ಲಿ ಪ್ರಚಾರ ಮತ್ತು ಅಪಪ್ರಚಾರ, ಒಂದು ಸಂಸ್ಥೆಯನ್ನು ಪ್ರಚಾರ ಎಷ್ಟುಗೊಳಿಸು ಸುಲಭನೋ ಅಪಪ್ರಚಾರ ಮಾಡೋದು ಕೂಡ ಅಷ್ಟೇ ಸುಲಭ. ಆದರೆ ಯಾವೊಬ್ಬ ಠೇವಣಿದಾರರು ಸಾಲಗಾರರು ಕೂಡ ಇದ್ರ ಬಗ್ಗೆ ದೊಡ್ಡ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ. ಇಷ್ಟು ಮಾಡಿ
ಅದು ಒಂದು ಪಾಲ್ಪಟ್ಟಿಯ ಕಾಪಿ, ಒಂದು ಬ್ಲ್ಯಾಂಕ್ ಚೆಕ್ಕು ಮತ್ತೊಂದು ಆದರೆ ಅದು ಏನಾದರೂ ಮಾಡ್ಬೋದು. ಪಾಲ್ಪಟ್ಟಿ ಕಾಪಿಯಿಂದ ಅದನ್ನು ಅವರಿಗೇನೋ ತೊಂದರೆ ಆಗ್ತದೆ, ಅಥವಾ ಸಂಸ್ಥೆಯವರು ದುರುಪಯೋಗ ಮಾಡಿಕೊಂಡ್ರು, ಬಹುಶಃ ಇದೆಲ್ಲ ಕಪೋಕಲ್ಪಿತ ಕಥೆಗಳು ಬಿಟ್ಟರೆ ಏನಿಲ್ಲ. ಅದ್ರ ಹಿಂದೆ ಯಾರಿದ್ದಾರೆ ಏನಿದ್ದಾರೆ ಅಂತ ಹೇಳುವಂಥದ್ದು ಕೂಡ ನಾವು ಹುಡುಕ್ತೇವೆ. ಒಟ್ಟು ವಿಚಾರಗಳು ಸಂಸ್ಥೆಯ ಹೆಸರನ್ನು ಕೆಡಿಸಬೇಕು. ಇವತ್ತು 6 ಕೋಟಿ ಲಾಭ ಮಾಡ್ತಕ್ಕಂಥ ಸಂಸ್ಥೆ ಇವತ್ತು, ಬಹುಶಃ ಯಾವುದೇ ನೆಗೆಟಿವ್ನೆಸ್ ಇಲ್ಲ, ಬಹುಶಃ ಇಂಥದ್ದನ್ನೆಲ್ಲ ಹಿಡ್ಕೊಂಡು ಒಂದಷ್ಟು ಜನ ಅದನ್ನು ಮಾಡ್ತಾರೆ ಅಂಥೇಳಿ ಅನ್ನಿಸ್ತದೆ. ವೈಯಕ್ತಿಕ ಕೇಸುಗಳು 4 ಜನರು ಬೆಳೆದಾಗ್ತದೆ. ನಾವು ಆ್ಯಂಟಿಸಿಪೇಟ್ರಲ್ಲಿ ನಾವು ಕಂಪ್ಲೇಂಟ್ ಕೊಡೋಕೆ ಹೋದರೆ CO1 ಬಂಧನ ಮಾಡ್ಬೋದು. ಬಹುಶಃ ನಿನ್ನೆ ನಮಗೆ ಆ್ಯಂಟಿಸಿಪೇಟ್ರಿ ಬೇಲ್ ಆಗಿದೆ, ನಿನ್ನೆನ ಬೇಲ್ ಆಗಿದೆ. ಇದೊಂದು ದುರ್ದೈವ. ಒಬ್ಬ ನಮ್ಮ ಸದಸ್ಯರು ನಮ್ಮ ಮೇಲೆ ಕ್ರಿಮಿನಲ್ ಮೊಕದ್ದಮೆಗಳನ್ನು ಹುಡ್ತಕ್ಕಂಥದ್ದು, ಬಹುಶಃ ಅದರ ಹಿಂದೆ ಯಾರು ಇದ್ದಾರೋ ಇಲ್ಲವೋ ಅಂತ ಹೇಳೋದು ದೇವರಿಗೆ ಗೊತ್ತು ಕೂಡ ಅಷ್ಟು ಇದೆ ಅಂತ ಹೇಳುವಂಥದ್ದು ವೀಡಿಯೋ ನೋಡಿನೇ ನನಗೆ ಗೊತ್ತಾಗಿದ್ದು. ಬಹುಶಃ ಇದು ಸಹಜವಾದಂಥದ್ದು, ಮನುಷ್ಯ ಸಹಜವಾದಂಥ ಪ್ರತಿಕ್ರಿಯೆ. ಬಹುಶಃ ಯಾರಿಗಾದರೂ ನೋವಾದರೆ, ಯಾಕಂದರೆ ನಮ್ಮ ಈ ಸಂಸ್ಥೆಯ ಅಂದರೆ ಒಬ್ಬ ಸಂಸ್ಥೆಯ ಪ್ರತಿನಿಧಿಯಾಗಿ ಬಹುಶಃ ಅದು ನೋವಾದಿದ್ದರೆ ನಾನು ಕೂಡ ಅದ್ರ ಬಗ್ಗೆ ಜನರ ಕ್ಷಮೆಯನ್ನು ಹೇಳ್ತೇನೆ. ಯಾಕಂದರೆ ಇಷ್ಟು ಅಗ್ರೆಸಿವ್ ಆಗಬೇಕಿತ್ತ ಅಂತ ಹೇಳೋದು ಬರ್ಬೋದು. ಆದರೆ ಎದುರಿರೋರು ಎಷ್ಟು ಅಗ್ರೆಸಿವ್ ಆಗಿದ್ದಾರೆ ಅಂತ ಹೇಳುವಂಥ ತಿಳುವಳಿಕೆ ಇಲ್ಲದೇ ಇರೋದರಿಂದ ಆ ರೀತಿ ಅಭಿಪ್ರಾಯ ಬರ್ತದೆ. ಬಹುಶಃ ಅವರಿಗೆ ಸಂಸ್ಥೆಯ ಮಾನಹಾನಿ ಮಾಡಬೇಕಂತ ಹೇಳುವಂಥ ಉದ್ದೇಶದಿಂದ ಅವ್ರು ಬಂದಿದ್ದಾರೆ. ಯಾವುದು ಬಹುಶಃ ಅದೊಂದು ಯೋಜನಾಬದ್ಧ, ಮತ್ತು ನಾವು ಅವರು ಮೀಡಿಯಾದಲ್ಲಿ ಇರುವ ಬಗ್ಗೆ ದಾಖಲೆಗಳಿದೆ ನಮಗೆ. ಬಹುಶಃ ಮೀಡಿಯಾವನ್ನು ದುರುಪಯೋಗಪಡಿಸ್ಕೊಂಡಿದ್ದಾರೆ. ಯಾಕಂದ್ರೆ ಒಬ್ಬ ಆ ಮೀಡಿಯಾದಲ್ಲಿ ಕೆಲಸ ಮಾಡ್ತಕ್ಕಂಥ ಟೆಕ್ನಿಕಲ್ ಸಪೋರ್ಟಿಂಗ್ ಟೀಮ್ ನಮಗೂ ಕೂಡ ದಾಖಲೆ ಕೊಡ್ತೇವೆ ನಾವು. ಬಹುಶಃ ಇದೆಲ್ಲದ್ರ ಬಗ್ಗೆ ಕೂಡ ನಾವು ಕ್ರಮಗಳನ್ನು, ಕಾನೂನು ರೀತಿಯ ಹೋರಾಟಗಳನ್ನು, ಮತ್ತು ನ್ಯಾಯಾಂಗ ಹೋರಾಟ, ನ್ಯಾಯ ಅಂದರೆ ನ್ಯಾಯ ದೇವತೆ ಮತ್ತು ದೇವರ ಮುಂದೂ ಕೂಡ ಹೋರಾಟವನ್ನು ಮಾಡ್ತೇವೆ.